ಹಾಯ್ ಹಲೋ ಫ್ರೆಂಡ್ಸ್, ನೋಡಿ CISF ಉದ್ಯೋಗಗಳ ಅಧಿಸೂಚನೆ ಹೊರಡಿಸಲಾಗಿದೆ. ಸೊ ನೋಡಿ, ಮುಖ್ಯವಾಗಿ CISF ಅಂತಂದರೆ ಏನಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಟೋಟಲ್ ಆಗಿ 787 ಉದ್ಯೋಗಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. 787 ಉದ್ಯೋಗಗಳು. ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಲು ಏನು ವಿದ್ಯಾರ್ಹತೆ ಹೊಂದಿರಬೇಕು ಅಂದರೆ, ಕೇವಲ ನೋಡಿ SSLC ಪಾಸ್ ಆಗಿದ್ದರೆ ಸಾಕು, ನೀವಿಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮುಖ್ಯವಾಗಿ ಈ ಒಂದು ಉದ್ಯೋಗಗಳು ಯಾವುದಕ್ಕೆ ಸಂಬಂಧಿಟ್ಟಿದೆ ಅಂತಂದರೆ, ನೋಡಿ ಕಾನ್ಸ್ಟೇಬಲ್ ಅಂತ ಹೇಳ್ತೇವೆ ಸ್ನೇಹಿತರೆ. ಕಾನ್ಸ್ಟೇಬಲ್ ಉದ್ಯೋಗಗಳು ಇವಾಗಿವೆ. ಟೋಟಲಾಗಿ ನಿಮಗೆ ಸ್ಯಾಲ್ರಿ ಬಂದುಬಿಟ್ಟು 21,700 69,100 ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತದೆ. ಓಕೆ, ಸೊ ಈ ಒಂದು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ನೋಡೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದೇ ತಿಂಗಳು November 20 ಆರಂಭವಾಗುತ್ತದೆ ಸ್ನೇಹಿತರೆ. ನೋಡಿ, November 20 ಆರಂಭವಾಗಿ ಕ್ಲೋಸಿಂಗ್ ಡೇಟ್ ಯಾವಾಗ ಅಂತಂದರೆ December 20 ಕ್ಲೋಸಿಂಗ್ ಡೇಟ್ ಆಗಿದೆ. ನೋಡಿ, November 21 ಸ್ಟಾರ್ಟ್ ಆಗಿ December 20 ಇರುತ್ತದೆ. ಸೊ December 20 ಅಪ್ ಟು ನಿಮಗೆ 23 ಗಂಟೆಗಳವರೆಗೂ, ಸೊ ಅಂದರೆ 11 ಗಂಟೆವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಸೊ ಅದ್ರ ಮೇಲೆ ನೀವು ಅಪ್ಲಿಕೇಶನನ್ನು ಹಾಕೋಕ್ಕಾಗಲ್ಲ. ಇಲ್ಲಿ ನೋಡಿ, ಮುಖ್ಯವಾಗಿ ಯಾರ್ಯಾರಿಗಿದೆ, ಫಿಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರಿಗೂ ಇದೆ ಸ್ನೇಹಿತರೆ. ನೋಡಿ, ಮೇಲ್ ಆ್ಯಂಡ್ ಫಿಮೇಲ್ ಇಂಡಿಯನ್ ಸಿಟಿಜನ್ಸ್ಗೆ ಸೊ ಇಲ್ಲಿ ಕಾನ್ಸ್ಟೇಬಲ್ ಉದ್ಯೋಗಗಳು ಅರ್ಹತೆ ಇರತಕ್ಕಂಥದ್ದು. ನಿಮಗೆ ಪೇ ಸ್ಕೇಲ್ ಬಂದುಬಿಟ್ಟು 3ನೇ ಲೆವೆಲಲ್ಲಿ ಕೊಡ್ತಾ ಹೋಗ್ತಾರೆ, ಅಂದರೆ 21,700 69,100 ಇರುತ್ತದೆ. ಸೊ SSC ಆಗಿದ್ದರೆ ಸಾಕು, ನೀವಿಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ನೋಡಿ, ಇಲ್ಲಿ ಆನ್ಲೈನ್ ಮೂಲಕ ನೀವಿಲ್ಲಿ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಸೊ ಓಕೆ, ಹಾಗಾದರೆ ಉದ್ಯೋಗಗಳ ವಿವರವನ್ನು ನಾವು ನೋಡೋದಾದರೆ, ನೋಡಿ ವೇಕೆನ್ಸೀಸ್ ಯಾವ್ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟಿದೆ, ಇಲ್ಲಿ ಮೇಲ್ ಇದೆ, ಫೀಮೇಲ್ ಇದೆ, ಟೋಟಲ್ ಪೋಸ್ಟ್ ಇದೆ, ESM ಇದೆ, ಗ್ರ್ಯಾಂಡ್ ಟೋಟಲ್ ಆಗಿದೆ. ಹಾಗಾದರೆ ಒಂದನೇದಾಗಿ ಇಲ್ಲಿ ಮುಖ್ಯವಾಗಿ ಅಡಿಗೆ ಮಾಡುವವರು ಅಂತ ಹೇಳ್ತೀವಿ, ಕುಕ್ಕರ್ಗಳು. ಸೊ ಇದಕ್ಕೆ 304 ಉದ್ಯೋಗಗಳಿವೆ. ಇನ್ನು ಎರಡನೇದಾಗಿ ಬಿಟ್ಟು ಚಮ್ಮಾರ್ ಅಂತ ಹೇಳ್ತೀವಿ, ಸೊ ಇದಕ್ಕೆ 6 ಉದ್ಯೋಗಗಳಿದೆ. ಇನ್ನು ಟೈಲರ್ 27 ಹುದ್ದೆ ಇದೆ. ಕ್ಷೌರಿಕನಿಗೆ 109 ಉದ್ಯೋಗಗಳಿವೆ. ವಾಷರ್ ಮ್ಯಾನ್ ಅಂತ ಹೇಳ್ತೀವಿ, 118 ಉದ್ಯೋಗಗಳಿವೆ. ಸ್ವೀಪರ್ 199 ಉದ್ಯೋಗಗಳಿವೆ. ಪೇಂಟರ್ಗೆ 1 ಉದ್ಯೋಗ ಇದೆ. ಇನ್ನು ಮೆಸನ್ ಅವರಿಗೆ 12 ಉದ್ಯೋಗ ಇದೆ. ಪ್ಲಂಬರ್ಗೆ 4 ಉದ್ಯೋಗವಿದೆ. ಮಾಲಿಗೆ 3, ವೆಲ್ಡರ್ಗೆ 3. ಹೀಗೆ ಟೋಟಲಾಗಿ 779 ಉದ್ಯೋಗಗಳು ಈ ಒಂದು ಹುದ್ದೆಗಳಲ್ಲಿದೆ. ಇದರಲ್ಲಿ ಮಹಿಳೆಯರಿಗೆ 633 ಪುರುಷರಿಗೆ 633, ಮಹಿಳೆಯರಿಗೆ 69. ಗ್ರ್ಯಾಂಡ್ ಟೋಟಲ್ ಇಲ್ಲಿ 702. ಸೊ ಇದಕ್ಕೆ ಎಲ್ಲ ಟೋಟಲ್ ಸೇರಿಸಿ ಅಂದರೆ 779. ಸೊ ಇಲ್ಲಿ ಬ್ಯಾಕ್ಲಾಗ್ ಉದ್ಯೋಗಗಳು ಕೂಡ ಇಲ್ಲಿ ಮೆನ್ಷನ್ ಆಗಿರತಕ್ಕಂಥದ್ದು ಫ್ರೆಂಡ್ಸ್. ಬ್ಯಾಕ್ಲಾಗ್ ಉದ್ಯೋಗಗಳು ಸೇರಿ ಇಲ್ಲಿ ನೋಡಿ 787 ಗ್ರ್ಯಾಂಡ್ ಟೋಟಲ್ ಉದ್ಯೋಗಗಳು ಇವೆ. ಸೊ ಯಾವೆಲ್ಲ ಅಭ್ಯರ್ಥಿಗಳು ಪ್ರಥಮ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ರತಿದಿನ ನಾನು ಕರೆಂಟ್ ಅಫೇರ್ಸನ್ನು ಕೊಡ್ತಾ ಇರ್ತೀನಿ, ಅದರ ಜೊತೆಗೆ ಜಾಬ್ ನೋಟಿಫಿಕೇಷನ್ನು ಕೂಡ ತಪ್ಪದೆ ಪ್ರತಿದಿನ ನಾನು ಕೊಡ್ತಾ ಇರ್ತೀನಿ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಯಾವೆಲ್ಲ ಅಭ್ಯರ್ಥಿಗಳು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇನ್ನು ವೇಕೆನ್ಸಿ ಫಾರ್ ಡೈರೆಕ್ಟ್ ಕ್ಯಾಂಡಿಡೇಟ್ ಅಂತ ಇದೆ. ಸೊ ಇದರಲ್ಲ ನೆಲ್ಲ ನೋಡಿಕೊಳ್ಳಿ ಏನೇನಿದೆ ಅಂತ. ಇನ್ನು ಮುಖ್ಯವಾಗಿ ಇದಕ್ಕೆ ಅರ್ಜಿ ಸಲ್ಲಿಸ್ತಕ್ಕಂಥವ್ರಿಗೆ ಯಾವ ಏಜ್ ಆಗಿರಬೇಕು, ಏನೇನಿದೆ, ಸೊ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ, ಬನ್ನಿ. ನೋಡಿ, ಇಲ್ಲಿ ಟೋಟಲ್ ಬ್ಯಾಕ್ಲಾಗ್ಗಳು ಉದ್ಯೋಗಗಳು. ನೋಡಿ, ಇಲ್ಲಿ ಮುಖ್ಯವಾಗಿ ನಿಮಗೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಅಂತ ಕೇಳಿದರೆ, ನೀವು 10th ಪಾಸ್ ಆಗಿದ್ದರೆ ಸಾಕು, ಇದಕ್ಕೆ ನೀವು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರಾ. ಹಾಗಾದರೆ ನಿಮ್ಮ ವಯೋಮಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ವಯೋಮಿತಿ ಏನಂದರೆ, ನೋಡಿ, ನೀವು 1st 2022 ನಿಮಗೆ 18 ಪೂರ್ಣಗೊಂಡಿರಬೇಕು. ಓಕೆ, ನೋಡಿ, 1st 2022 ನಿಮಗೆ 18 ಪೂರ್ಣಗೊಂಡಿರಬೇಕು. ಇಲ್ಲಿ ಮುಖ್ಯವಾಗಿ ಟೋಟಲಾಗಿ ನಿಮಗೆ 23 ಎಂಡಿಂಗ್ ಡೇಟ್ ಇದೆ. 18 ವರ್ಷದಿಂದ 23 ವರ್ಷದವರೆಗೂ ಎಂಡಿಂಗ್ ಡೇಟ್ ಇದೆ. ಸೊ ಇಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ಇದೆ ಸ್ನೇಹಿತರೆ. ಓಕೆ, 23 ಮೇಲಾಗಿರ್ತಕ್ಕಂಥವ್ರು ಕೂಡ ವಯೋಮಿತಿ ಸಡಿಲಿಕೆ ಇದೆ. ನೀವೇನಾದರೂ ಓ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ 3 ಇದೆ. ನೀವೇನಾದರೂ SC ST ಅಭ್ಯರ್ಥಿಗಳಾಗಿದ್ದರೆ 5 ಇದೆ. ಇನ್ನು ಮಾಜಿ ಸೈನಿಕರಾಗಿದ್ದರೆ 3 ಇದೆ ಸ್ನೇಹಿತರೆ. ಓಕೆ, ಸೊ ಈ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅರ್ಜಿ ಶುಲ್ಕ ನೀವು ನೋಡೋದಾದರೆ, ನೀವೇನಾದರೂ SC ST ಮಹಿಳೆ, ಒಂದು ವೇಳೆ EWS ಅಭ್ಯರ್ಥಿಗಳಾಗಿದ್ದರೆ ಯಾವುದೇ ರೀತಿಯ ಶುಲ್ಕ ನಿಮಗಿಲ್ಲ. ನೀವು ಎಲ್ಲ ಇತರೆ ಅಭ್ಯರ್ಥಿಗಳಾಗಿದ್ದರೆ, ಇನ್ನು ಉಳಿದಂತೆ ಎಲ್ಲ ಇತರೆ ಅಭ್ಯರ್ಥಿಗಳಿಗೆ 100 ಇದೆ ಸ್ನೇಹಿತರೆ.
ಓಕೆ, ಪಾವತಿ ಶುಲ್ಕ ನೀವು ಆನ್ಲೈನಲ್ಲಿ ಅರ್ಜಿ ಒಂದು ಪಾವತಿ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ SBI ಚಲನ್ನಲ್ಲೇ ನೀವು ಪಾವತಿ ಮಾಡಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ SBI ಬ್ಯಾಂಕಲ್ಲೇ ಹೋಗಿ ನೀವು ಅರ್ಜಿಯನ್ನು ಏನು ಚಲನ್ನೆಲ್ಲ ಕಟ್ಟಬೇಕಾಗುತ್ತೆ. ಹಾಗಾದರೆ ಮುಖ್ಯವಾಗಿ ನಿಮಗೆ ಆಯ್ಕೆ ಪ್ರಕ್ರಿಯೆ ಹೇಗಿದೆ ಇದರಲ್ಲಿ ಅಂತ ನಾವು ನೋಡೋದಾದರೆ, ನೋಡಿ ಆಯ್ಕೆ ಪ್ರಕ್ರಿಯೆ ಮೊದಲು ನಿಮಗೆ PST ಆರ್ PET ಮೂಲಕ ದಾಖಲೆ ಪರಿಶೀಲನೆ ಮಾಡ್ತಾರೆ. ನಿಮ್ಮ ಒಂದು ಟ್ರೇಡ್ ಒಂದು ಪರೀಕ್ಷೆ ನಡೆಸ್ತಾರೆ, ಅದರ ಜೊತೆಗೆ ಲಿಖಿತ ಪರೀಕ್ಷೆ ನಡೆಸ್ತಾರೆ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBT ನಡೆಸ್ತಾರೆ, ತದನಂತರ ನಿಮಗೆ ಸೆಲೆಕ್ಟ್ ಆದ ನಂತರ ಕೌಶಲ್ಯ ಪರೀಕ್ಷೆ ನಡೆಸ್ತಾರೆ, ಕೊನೆಯದಾಗಿ ವೈದ್ಯಕೀಯ ಪರೀಕ್ಷೆಯ ಮೂಲಕ ನಿಮ್ಮನ್ನು ಡೈರೆಕ್ಟಾಗಿ ಆಯ್ಕೆ ಮಾಡಿಕೊಳ್ತಾರೆ. ಸೊ ಇದು ಇದರ ಸಂಪೂರ್ಣ ಮಾಹಿತಿಯಾಗಿದೆ. ಪ್ರಥಮ ಬಾರಿಗೆ ಯಾವೆಲ್ಲ ಅಭ್ಯರ್ಥಿಗಳು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.